18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ದರ್ಬಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಪ್ಪನೆ ಕೊಡುತ್ತಾಯಿ, ಪಿರಂಗಿಗಳ ಎದೆ ಬಗೆದು ನಿನ್ನ ಮುಂದೆ ಹೆಡೆಮುರಿ ಕಟ್ಟಿ ತಂದು ನಿಲ್ಲಿಸುತ್ತೇನೆ. ಹೌದು, ನಾವು ಇವಾಗ ನೋಡ್ತಾ ಇರೋದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಕಿತ್ತೂರು ಸಮೀಪದ ಕ್ರಾಂತಿವೀರ ರಾಯಣ್ಣ ಜನಿಸಿದಂಥ ಊರಾದ ಸಂಗೊಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಸಂಗೊಳ್ಳಿ ರಾಯಣ್ಣನ ಉದ್ಯಾನವನ 1796 ಆಗಸ್ಟ್ 15 ಭರಮಪ್ಪ ಹಾಗೂ ಕೆಂಚಮ್ಮಾಜಿಯ ಪುತ್ರನಾಗಿ ರಾಯಣ್ಣನ ಜನನ. ರಾಯಣ್ಣನ ತಾತ ರಾಗಪ್ಪಜ್ಜ ಆಯುರ್ವೇದ ಪಂಡಿತರಾಗಿದ್ದರು. ರಾಗಪ್ಪಜ್ಜ ತೋರಿದಂತಹ ಶೌರ್ಯಕ್ಕಾಗಿ 1000 ಒಂಟೆ ಸರದಾರ ಎಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದ್ದಾರೆ. ರಾಯಣ್ಣನ ತಂದೆ ಭರಮಣ್ಣನು ಕೂಡ ಮಹಾನ್ ಸಾಹಸಿ. ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದ್ದು. ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸರ್ಜ ದೇಸಾಯಿ ನೀಡಿದ ಹೊಲವೇ ರಕ್ತಮಾನ್ಯದ ಫಲ. ರಾಯಣ್ಣ ತಂದೆ ಹಾಗೂ ಅಜ್ಜನ ಮಾರ್ಗದರ್ಶನದಲ್ಲಿ ಕತ್ತಿ ವರಸೆ, ಕುಸ್ತಿ ಹಾಗೂ ಗರಡಿ ಮನೆಯಲ್ಲಿ ಪಳಗಿ ಯುದ್ಧ ಕಲೆಗಳನ್ನು ಕಲಿತು ಮುಂದೆ ಸಂಗ್ರಾಮ ಮಾಡಲು ಸಹಾಯವಾಯಿತು. ರಾಯಣ್ಣನ ಯುದ್ಧ ವೈಖರಿ ಎಂಥವರನ್ನು ಆಶ್ಚರ್ಯಗೊಳಿಸುತ್ತದೆ. ಗೆರಿಲ್ಲಾ ಯುದ್ಧ ತಂತ್ರವನ್ನು ಶಿವಾಜಿ ಮಹಾರಾಜರ ನಂತರದಲ್ಲಿ ಯಶಸ್ವಿಯಾಗಿ ನಡೆಸಿದವರ ಕೀರ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಸಲ್ಲುತ್ತದೆ. ಸ್ನೇಹಿತರೆ, ನಾವು ಶಾಲೆಯಲ್ಲಿದ್ದಾಗ ಓದಿರ್ತೀವಿ 1857 ಮೊದಲ ಸ್ವಾತಂತ್ರ್ಯ ದಂಗೆ ಆಯಿತೆಂದು. ಆದರೆ ನಿಮಗೆ ಗೊತ್ತಿರಲಿ, 1824 ಸ್ವಾತಂತ್ರ್ಯದ ಒಂದು ಕಿಡಿ ನಮ್ಮ ನಾಡಿನಲ್ಲಿ, ಅದು ಕಿತ್ತೂರು ಸಾಮ್ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನಿಂದ ಶುರುವಾಯಿತೆಂದು 1824 ಅಕ್ಟೋಬರ್ 22 ಬ್ರಿಟಿಷರು 20,000 ಸೈನಿಕರೊಂದಿಗೆ 437 ಬಂದೂಕುಗಳನ್ನು ಹಿಡಿದು ಕಿತ್ತೂರು ಕೋಟೆಯ ಮೇಲೆ ಆಕ್ರಮಣ ಮಾಡಿದಂತಹ ದೃಶ್ಯ ಇದು. ಈ ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಥ್ಯಾಕರೆಯನ್ನು ಕೊಂದಂತಹ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಸಲ್ಲುತ್ತದೆ. ಈ ಮೊದಲ ಯುದ್ಧವನ್ನು ಗೆದ್ದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಕಿತ್ತೂರು ಉತ್ಸವವನ್ನು 23-24 ಆಚರಿಸಲಾಗುತ್ತಿದೆ.
ಉದ್ಯಾನವನವು ನಿರ್ಮಾಣ ಹಂತದಲ್ಲಿದ್ದು ಮುಂಬರುವ ದಿನಗಳಲ್ಲಿ ವೀಕ್ಷಣೆಗೆ ಲಭ್ಯವಾಗುವುದು. 75ನೇ ಸ್ವಾತಂತ್ರ್ಯೋತ್ಸವದ ಸವಿನೆನಪಿಗಾಗಿ ಹಾಗೂ ರಾಯಣ್ಣನ ಜನ್ಮದಿನದ ಸವಿನೆನಪಿಗಾಗಿ ಈ ನನ್ನ ಮೊದಲ ವಿಡಿಯೋವನ್ನು ಅರ್ಪಿಸುತ್ತಿದ್ದೇನೆ. ಕ್ರಾಂತಿವೀರನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದರೆ ತಪ್ಪಾಗುವುದು. ಕಾರಣ ಮುಂಬರುವ ದಿನಗಳಲ್ಲಿ ತಮ್ಮ ಮುಂದೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ಹೆಚ್ಚಿನ ವಿಡಿಯೋ ಮಾಹಿತಿಗಾಗಿ ನಮ್ಮ ಸಂಚಾರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.